ವಿದ್ಯಾರ್ಥಿಗಳ ಗೋಳು ಕೇಳುವವರ್ಯಾರು? ಅಫ್ಜಲ್ಪುರ ತಾಲೂಕಿನ ಜೇವರ್ಗಿಕೆ ಗ್ರಾಮಕ್ಕೆ ಹೋಗುವ ಕೆಎಸ್ಆರ್ಟಿಸಿ ಸಾರಿಗೆ ಬಸ್ಸು ಗೌರ್ಕೆ ದಿಕ್ಕಸಂಗ ತೊಲ್ಲಣಗಿ ಹೀ ಹಾಗೂ ಗ್ರಾಮಗಳ ಮಾರ್ಗಗಳ ಸಂಚರಿಸುವ ಬಸ್ನಲ್ಲಿ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ದಿನನಿತ್ಯ ತಾಲೂಕು ಕೇಂದ್ರ ಅಫ್ಜಲ್ಪುರ ಪಟ್ಟಣಕ್ಕೆ ಪ್ರಯಾಣವನ್ನ ಮಾಡಬೇಕು. ಆದರೆ ಒಂದೇ ಒಂದು ಬಸ್ ಇರುವುದರಿಂದ ಹರಸಾಹಸ ಮಾಡಬೇಕಾಗಿದೆ. ಪ್ರಯಾಣ ಮಾಡಬೇಕಾದ್ರೆ ಸ್ಥಳ ಇಲ್ಲದೆ ವಿದ್ಯಾರ್ಥಿಗಳು ಜೀವದ ಹಂಗನ ತೊರೆದು ಬಸ್ಸಿನ ಟಪ್ಪಾದ ಮೇಲೆ ಮತ್ತು ಬಾಗಿಲ ಬಳಿ ನಿಲ್ಲುತ್ತಾ ಜೋತು ಬಿದ್ದು ಅಪಾಯದ ಅಂಚಿನಲ್ಲಿ ಸಂಚರಿಸುವಂತಾಗಿದೆ. ಆದಷ್ಟು ಬೇಗನೆ ಸಂಬಂಧಪಟ್ಟ ಘಟಕ ವ್ಯವಸ್ಥಾಪಕರು ಈ ಮಾರ್ಗಕ್ಕೆ ಇನ್ನೊಂದು ಎರಡು ಬಸ್ಗಳನ್ನು ಸಂಚರಿಸಲು ಅವಕಾಶವನ್ನು ಮಾಡಿಕೊಡಬೇಕು ಎಂದು ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳು ಶೀಘ್ರದಲ್ಲಿಯೇ ಬಸ್ಸುಗಳ ವ್ಯವಸ್ಥೆ ಮಾಡದಿದ್ದರೆ ಬೀದಿಗಿಳಿದು ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ಕೂಡ ನೀಡಿದ್ದಾರೆ. ವರದಿ ಶ್ರೀಸಲ್ ಸಿಂಗೆ, ನವ ಕರ್ನಾಟಕ ಟೈಮ್ಸ್, ಅಫ್ಜಲ್ಪುರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ NKT ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ.